ಏನು 41 ತಾಲೂಕಲ್ಲಿ ಬರ ಘೋಷಣೆ ಆಗಿಲ್ಲ ಅದರಲ್ಲಿ ಇನ್ನೂ ಒಂದು 15 ತಾಲೂಕು ಹೆಚ್ಚು ಕಮ್ಮಿ ಸೋಮವಾರ ಅಷ್ಟೊತ್ತಿಗೆ ನಮಗೆ ಕರೆಕ್ಟ್ ನಂಬರ್ ಗೊತ್ತಾಗುತ್ತೆ ಅಡಿಷನಲ್ ಡ್ರೌಟ್ ಡಿಕ್ಲರೇಷನ್ ಗೆ ಅವುಗಳನ್ನು ಕೂಡ ನಾವು ಕನ್ಸಿಡರ್ ಮಾಡೋ ತೀರ್ಮಾನವನ್ನ ಕ್ಯಾಬಿನೆಟ್ ಸಬ್ ಕಮಿಟಿ ಸೋಮವಾರ ತಗೊಳ್ಳುತ್ತೆ ಅದಲ್ಲದೆ ನೀವು ಕೇಳಿದ್ರಲ್ಲಿ ಓದ್ ಬಾರಿ ನಾವು ಗ್ರೌಂಡ್ ವೆರಿಫಿಕೇಶನ್ ಮಾಡಿದ ನಂತರದ ದಿನಗಳಲ್ಲಿ ಏನಾದರೂ ಬೆಳೆ ಮತ್ತೆ ಡಿಟ್ಯೂರೇಷನ್ ಆಗಿದೆಯಾ ಅನ್ನುವಂತದನ್ನು ಕೂಡ ನಾವು ಅಧಿಕಾರಿಗಳಿಗೆ ಸ್ಟಡಿ ಮಾಡ್ಲಿಕ್ಕೆ ಹೇಳಿದ್ದೇವೆ ಎಸ್ಪೆಷಲಿ 34 ತಾಲೂಕು ಮಾಡರೇಟ್ ಡ್ರೌಟ್ ಅಂತ ಮಾಡಿದೀವಿ ಅವುಗಳಲ್ಲಿ ಕಂಡೀಷನ್ ಡಿಟ್ಯೂರೇಟ್ ಆಗಿದ್ರೆ ಅದನ್ನ ಸಿವಿಯರ್ ಗೆ ನಾವು ಕನ್ಸಿಡರ್ ಮಾಡೋದಕ್ಕೆ ಅವಕಾಶ ಇರುತ್ತೆ ಬಟ್ ಅದನ್ನ ನಾವು ಡೇಟಾನ ಸ್ಟಡಿ ಮಾಡಿ ಅದರಲ್ಲಿ ರೈನ್ಫಾಲ್ ಮತ್ತೇನಾದರೂ ಕೊರತೆ ಜಾಸ್ತಿ ಆಗಿದೆಯಾ ಅನ್ನೋದನ್ನ ಸ್ಟಡಿ ಮಾಡ್ಲಿಕ್ಕೆ ಹೇಳಿದ್ದೇವೆ ಮುಂದಿನ ವಾರ ಅದನ್ನು ಕೂಡ ಡೇಟಾ ತಗೋತೀವಿ ಲಾಸ್ಟ್ ಟೈಮ್ ಹೇಳಿದೆ ನಿಮಗೆ 4800 ಕೋಟಿಯಷ್ಟು ಒಟ್ಟಾರೆ ನಾವು ನಾರ್ಮ್ಸ್ ಪ್ರಕಾರ ಅವ್ರು ಏನು ಎಲಿಜಿಬಲ್ ಇದೆ ಅಷ್ಟನ್ನೇ ನಾವು ಕೇಳಲಿಕ್ಕಾಗತ್ತೆ ಸೊ ಆಸ್ ಪರ್ ದ ನಾರ್ಮ್ಸ್ ನಾವು 4860 ಕೋಟಿಯಷ್ಟು ಪರಿಹಾರವನ್ನು ಕೇಂದ್ರ ಸರ್ಕಾರದಿಂದ ಕೇಳಿದ್ದೇವೆ ನೋಡಿ ನಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ನಾವು ಮಾಡ್ತಾ ಇದ್ದೇವೆ ಅವರು ನಮಗೆ ನ್ಯಾಯಯುತವಾಗಿ ಸ್ಪಂದಿಸ್ತಾರೆ ಅನ್ನೋ ಭರವಸೆಯಿಂದ ನಾವು ಮಾಡ್ತಾ ಇದ್ದೇವೆ ಅವ್ರು ಏನು ಮಾಡ್ತಾರೆ ಅನ್ನೋದು ನಮ್ಮ ಕೈಯಲ್ಲಿಲ್ಲ ನಮ್ಮ ಕೆಲಸ ಪ್ರಾಮಾಣಿಕವಾಗಿ ಮಾಡೋದು ಮುಖ್ಯಮಂತ್ರಿಗಳು ನಮಗೆ ಹೇಳಿದ್ದಾರೆ ಆ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇವೆ ನಮಗೆ ಕೆಲವು ತಾಲೂಕು ಬರ ಘೋಷಣೆ ಆಗಿಲ್ಲ ಅಂತೇಳಿ ನಮ್ಮ ಮೇಲೆ ಅಲ್ಲಿ ಹೋರಾಟಗಳು ಪ್ರತಿಭಟನೆಗಳು ನಡೀತಾ ಇದೆ ಆದರೂ ಕೂಡ ನಾವೆಲ್ಲೂ ಕೇಂದ್ರ ಸರ್ಕಾರದ ನಿಯಮಾವಳಿಗಳನ್ನು ಒಂದು ಸಹ ಸಡಿಲ ಮಾಡದೆ ಚಾಚು ತಪ್ಪದೆ ಅನುಸರಿಸಿ ನಾವು ಮಾಡ್ತಾ ಇದ್ದೇವೆ ಸೊ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದೇವೆ